ಇವತ್ತು ತುಂಬಾ ಸರ್ಕಾರದ ವತಿಯಿಂದ ಕನಕಗಿರಿ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿನ್ನೆ ತಾನೇ ನನ್ನ ಸನ್ಮಾನ್ಯ ನಮ್ಮ ರಾಜ್ಯದ ಹೆಮ್ಮೆಯ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಬಂದಿದ್ರು. ನಾನೆಲ್ಲೇ ಹೋದ್ರೂ ಧ್ವನಿ ಕೇಳ್ತಾ ಇರ್ತಾರೆ ನಿಮ್ಮ ಮುಂದೆ. ಮತ್ತೊಮ್ಮೆ ಇವತ್ತು ಅವರ ಧ್ವನಿಯಲ್ಲಿ ನಿಮಗೆ ಒಂದು ಶುಭಾಶಯ ಹೇಳಿದ್ರೆ ಹೇಗಿರುತ್ತೆ? ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಧ್ವನಿ. ಏ ಯಾವ ನೋಡು ಒಡರಿ ಕಪ್ಪಲ್ಕ ಅವನಿಗೆ ಯಾವನ ಹೌದ ಹುಲಿಯನ್ನು ಕಳ್ಶಾಚೆಗೆ ಅವನ್ನ ಅಲ್ಲಪ್ಪ. ಇವತ್ತು ಉಸ್ತುವಾರಿ ಸಚಿವರು ಶಿವರಾ ತಂಗಡಿಗೆಯವರು ಎಲ್ಲರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಚಪ್ಪಾಳೆ ತಟ್ಟಬೇಕು ನೀವು. 5 ಗ್ಯಾರಂಟಿಗಳು ತಲುಪಿದೆಯಾ ನೋಡಿ? ಇಲ್ಲೊಬ್ಬ ಹೇಳ್ತಾವನೆ, ಸಿದ್ದರಾಮಣ್ಣವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2000 ರೂಪಾಯಿನ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ನಮ್ಮ ಲಗ್ನ ಮಾಡಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ಶಿವರಾಜ್ ತಂಗಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಉಚಿತ ಸಾಮೂಹಿಕ ವಿವಾಹಗಳು ನಡಿಬೇಕು ಅಂತ. ಹೌದಲ್ವಾ? ಏ ಯಾರ ಅವನು ಕಳ್ಸಾಚಿಗೆ ಅವನ್ನ ಅವಾಗಿಂದ ನೋಡ್ತಾ ಇದ್ದೀನಿ. ಹೌದಾ ಹುಲಿಯಾ? ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ಅಂದೆ, ಯಾವನೋ ಕುಡಿದ್ಬಿಟ್ಟು ಹೌದಾ ಹುಲಿಯಾ ಅನ್ಬಿಟ್ಟ. ಒಂದೇ ಹೆಸರು ಸಾಕು, ಬೇರೆ ಯಾವುದು ಬೇಡಿ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ನಮಸ್ಕಾರ. ಚಪ್ಪಾಳೆ ತಟ್ಟಬಹುದು. ಹಾಗೆ ಈ ಒಂದು ಕಾರ್ಯಕ್ರಮ ನೋಡಿದ್ರೆ ನಮ್ಮ ವಸತಿ ಸಚಿವರು ನಿನ್ನೆ ತಾನೇ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿದ್ದೆ. ಕರ್ನಾಟಕ ಕೊಳೆಗೇರಿ ಮಂಡಳಿ ವತಿಯಿಂದ ಸುಮಾರು ಮನೆಗಳು ಕೊಡ್ತಾ ಇದ್ರು. ನಿನ್ನೆ ತಾನೇ ಸಿಎಂ ಸಾಹೇಬರು ಅಲ್ಲಿದ್ದರು. ನಮ್ಮ ಹೆಮ್ಮೆಯ ವಸತಿ ಸಚಿವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಕಾರ್ಯಕ್ರಮ ನೋಡಿ ನಿಮ್ಮ ಅನಿಸಿಕೆ ಹೇಳಿ ಅಂದ್ರೆ ಅವರೇನು ಹೇಳ್ತಾ ಇದ್ರು ನೋಡಿ. ಕಂಜಾಜಲೇಶ ಅಬ್ಬಬ್ಬಬ್ಬ ಲಾಟ್ರಿ ಏನ್ ಸರ್ ಇದು? ನಾನು ಹೇಳ್ದೆ ಶಿವರಾಜ್ ತಂಗಡಿಗೆ ಅವರಿಗೆ, ಏನ್ ಸರ್ ಕಾರ್ಯಕ್ರಮ ಇದು? ಲಕ್ಷ ಲಕ್ಷ ಜನ ಕಣ್ಣು ಕಣ್ಣು ನೋಡ್ತಾ ಅಷ್ಟು ಜನ ಇದ್ದಾರೆ. ನಮ್ಮ ಕಾರ್ಯಕ್ರಮ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಚಪ್ಪಾಳೆ ತಟ್ಬೇಕು ನೀವು ನೋಡಿ. ಇಂಥ ಕಾರ್ಯಕ್ರಮಗಳು ನಡಿಬೇಕ್ರಿ, ಸುಮ್ಮನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಕಚ್ಚಾಡೋದಲ್ಲ. ಎಲ್ಲರ ಮೈನಲ್ಲಿರೋದು ಒಂದೇ ರಕ್ತ, ನಂದೇ ನೆಸರಿಗಿರ್ತದ ರಕ್ತ, ಬೇರೆಯವ್ರದ್ದು ಕೆಂಪ್ಗಿರ್ತದ, ಎಲ್ಲ ಒಂದೇ ರೀ. ಅದಕ್ಕೆ ಹೇಳೋದು ನೋಡಿ, ಇಷ್ಟು ಹೇಳ್ತಾ ಇದ್ರು ಚಪ್ಪಾಳೆ ತಟ್ಬೇಕು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡ ಉಳಿಸ್ಬೇಕು, ಹೊಟ್ಟಿದ್ದಾರೆ ಕನ್ನಡ ನಾಡಲಿ ಹುಟ್ಟಬೇಕು. ಮೊನ್ನೆ ತಾನೇ ಕಾರ್ಯಕ್ರಮ ಮಾಡಿದ್ವಲ್ಲ ನೋಡಿ, ಇಷ್ಟು ಹೇಳಿದ್ರು ಕನ್ನಡ ಮಾತಾಡೋಣಂತಲ್ಲ, ದೇವರೊಳ್ಳೇದು ಮಾಡ್ತದ ನಿಂಗೆ, ಥೂ ನಿನ್ನ ಜನ್ಮಕ್ಕೆ ಹೋಗು. ಕಂಜಾ ಜಯಶಬದ ಕಂಜಾ ಜಲೇಶ ಅಬ್ಬಬ್ಬ ಲಾಟ್ರಿ ಥ್ಯಾಂಕ್ ಯು. ಅವರು ಖುಷಿಯಿಂದ ಹೇಳಿದ್ರೆ ಹಾಗೇನೆ ಮತ್ತೊಬ್ರು ನಮ್ಮ ನಿಜವಾಗ್ಲೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿಸಿದಾ ಇರೋಂಥ ನಮ್ಮ ಗುಲ್ಬರ್ಗದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅವರ ಒಂದು ಧ್ವನಿ. ಆಕ್ಚುಲಿ ನಾವೇನು ಮಾತಾಡಂಗಿಲ್ರಿ, ಯಾಕಂದ್ರ ಇವತ್ತು ಒಳ್ಳೆ ಸರ್ಕಾರ ಬಂದೈತಿ, ಬಡ ಜನರಿಗೆ ಏನೇನು ಗ್ಯಾರಂಟಿಗಳು ಕೊಟ್ಟೈತಿ ಅದು 100 ದಿನದೊಳಗೆ ತಲುಪೈತಿ. ಆದ್ರಿಂದ ಜನಕ್ಕೆ ಯೋಚನೆ ಇಲ್ಲ. ನಮ್ಮ ಮಂದಿ ಹೇಳ್ತಾರ, ಸಿದ್ದರಾಮಣ್ಣ ಅಕ್ಕಿ ಕೊಟ್ಟಾರೆ, 2000 ಕೊಟ್ಟಾರೆ, ಜೀವನ ಚೆನ್ನಾಗಿ ನಡೀತೈತಿ ಅಂತ. ಭಾಳ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೌದಲ್ಲ? ಧನ್ಯವಾದಗಳು. ಹಾಗೇನೆ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡದ ಕಟ್ಟಾಳು, ಅವ್ರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು ನೋಡಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ದು, ಕನಕಗಿರಿ ಉತ್ಸವ ನಮ್ದು, ನೀವೆಲ್ಲ ನಮ್ಮವರು, ಒಡಿರಿ ಒಂದ್ ಚಪ್ಪಾಳೆ. ಆ ಸಾಕ್ ನಿಲ್ಸಿ, ಆ ನಿಲ್ಲಿಸ್ಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ, ನಾಯಿ ಮೆರವಣಿಗೆ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ. ಯಾಕಂದ್ರೆ ಕರ್ನಾಟಕ ಉಳಿಸಿ, ಕನ್ನಡ ಬೆಳೆಸಿ, ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಏನ್ ಹುಡುಗಾಟ ಆಡ್ತಿರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ ನೋಡಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸ್ತಾರೆ, ನಮ್ಮ ಕನಕಗಿರಿ ಉತ್ಸವ ಚೆನ್ನಾಗಿ ಮಾಡಿ ಅಂತ. ಅದರಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಬಂದಿದ್ರೆ ಅವರೇ ಮಾತನಾಡ್ತಾ ಇದ್ರು. ಅವ್ರ ಜೊತೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ ಒಂದು ಸಣ್ಣ
ಹಾಸ್ಯಲೇಪನವನ್ನು ಕೊಟ್ಟು ಮಿಮಿಕ್ರಿ ಕಲಾವಿದರು ಕೇಳಿ ರಂಜನೆಗಾಗಿ ಮೊದಲಿಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಸೌಂಡ್ ಕೊಟ್ಟಿದ್ರೇನ್ರಿ? ಏನ್ ಸ್ವಾಮಿ, ಈ ದೇವೇಗೌಡ ಒಟ್ಟು ಹೋರಾಟಗಾರರು, ಕನ್ನಡದ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ನೋಡಿ, ಸರ್ಕಾರದ ವತಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮ. ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವು ಬರಲೇಬೇಕು ಅಂತ ಕರೆಸಿದ್ರು, ಭಾಳ ಸಂತೋಷ ಆಗುತ್ತೆ. ನಮ್ಮ ಸಚಿವರು ಕೂಡ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಏ ಯಾರೀ ಇದು, ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್. ಯಾರೀ ಇದು, ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಪಿಜ್ಜಾ ಬರ್ಗರ್ ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲೋ. ನಮ್ಮ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. ಆಯರ್ ಬೆಹನಾ, ಕರ್ನಾಟಕ ಸರ್ಕಾರ, ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕನಕಗಿರಿ ಉತ್ಸವದಲ್ಲಿ ಸಚಿವರು ಶಿವರಾಜ್ ತಂಗಡಿಗೆ ಅವರು ಬಹಳ ಉತ್ತಮ ಕೆಲಸ ಮಾಡಿದ್ದಾರೆ. ಬಾಯರ್ ಬೆಹನಾ ದೇವೇಗೌಡಾಜಿ, ಹಾಗೆ ಒಂದ್ಸರಿ ಕನಕಗಿರಿ ಉತ್ಸವದ ಶುಭಾಶಯಗಳು ಅಂತ ಕೈಯಾಡಿಸ್ಬಿಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯರ್ ಬೆಹನಾ, ದಯವಿಟ್ಟು ಈತನ ಕೈನ ಅಳ್ಳಾಡಿಸಿ ನೀವು ಹೋದ ಸರಿ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಕರ್ನಾಟಕದ ರೋಡ್ ಶೋನಲ್ಲಿ ಈತನ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ನೋಡಿ, ನೀವು ಮಾಡಿದ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು. ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ, 136 ಸೀಟ್ ಇದೆ, ಚೆನ್ನಾಗಿ ಸರ್ಕಾರ ಮಾಡಲಿ. ನೆಕ್ಸ್ಟ್ ಟೈಮ್ ಬಂದಾಗ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ಭಾಳ ಸಂತೋಷ, ಕೇವಲ ರಂಜನೆಗಷ್ಟೇ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇದೆ, ಭಾಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಆ ಹೇಳ್ರಪ್ಪ ಹೇಳ್ರ, ಎಲ್ಲರೂ ಬರೀ ಬೆಳ್ಳುಳ್ಳಿ ಕಬಾಬ್ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನನ್ನ ಮೇಲೆ ಹಣೆ ಇಟ್ಟೇಳು. ಕರ್ನಾಟಕ ಅಂದರೆ ನಾವೆಲ್ಲರೂ ಒಟ್ಟಾಗಿ ವಾಸ ಮಾಡೋಂಥದ್ದು. ಎಷ್ಟೇ ಜಾತಿ ಧರ್ಮ ಇದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ. ಇದು ನಮ್ಮ ಕರ್ನಾಟಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ. ಎಲ್ಲರಿಗೂ ನಮಸ್ಕಾರ. ಹಾ, ಹಾಗೆ ಅಭಿನಯ ಭಾರ್ಗವ ಸಾಹಸ ಸಿಂಹ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುದಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ, ಸಿನಿಮಾ ಧ್ವನಿ. ಏಯ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಯಾಕಂದ್ರೆ ಇದು ನಾನು ಸಿನಿಮಾದಲ್ಲಿ ಹೇಳಿದ್ದು. ಈ ಕೈ ಕನ್ನಡಿಗರ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆ ನೆಲೆ ಇಲ್ಲ. ಈ ಕದಂಬ ಕರೆಂಟ್ ಇದ್ದಾಗೆ, ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು, ಇದೆಲ್ಲ ನನ್ನ ಹೀರೋ ಡೈಲಾಗ್ ಇರ್ಬೋದು. ಆದ್ರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯೋ ಯೋಧ ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ. ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ, ಗೀತಾಂಜಲಿ ಆಲು ಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಕುಣ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಈಗೆಂತ ಬಂದಂಥವ್ರು. ಏನಾದ್ರಾಗಲಿ, ಇವತ್ತು ಕನಕ ಗಿರಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ. ಆದರೆ ನಿಮ್ಮ ಶಂಕರಣ್ಣನಿಗೆ ಕೆಲವರು ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲೂ ಕಾಣ್ತಾ ಇಲ್ಲ ಅಂತ. ನನ್ನ ಸ್ಮಾರಕ ಎಲ್ಲೂ ಹುಡ್ಕೋಕೆ ಹೋಗ್ಬೇಡಿ,
ಯಾಕಂದ್ರೆ ಆಟೋ ಹತ್ತಬೇಕಾದ್ರೆ ಹಿಂದಿನ ಮುಂದಿನ ನನಗೋಸ್ಕರ ಇಷ್ಟು ಜಾಗ ಕೊಟ್ಟಂತ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳ್ತಾ ಅವ್ರ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ, ಥ್ಯಾಂಕ್ ಯು ಬರ್ಲಾ. ಒರನಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡಿಗರ ಮನಚೆಂದ, ಕನ್ನಡಿಗರ ಜನಚೆಂದ, ಕನ್ನಡಿಗರ ಮನಸ್ಸು ಅಂದವೋ ಅಂದ. ನಿಮ್ಮ ರಾಜಕುಮಾರ ಹೆಚ್ಚು ಓದ್ದವನಲ್ಲ, ಮೂರನೇ ಕ್ಲಾಸ್ ಓದಿ ಎಂ ಎ ಮೇಯಿಸ್ತಾ ಇದ್ದಂಥವನು. ಇವನಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದೀರಿ, ಅದು ಯಾವುದಪ್ಪ ಅದು? ದಾದಾ ಸಾಹೇಬ್ ಎಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀರಿ, ಎಲ್ಲದಕ್ಕೂ ಅರ್ಹನಾ? ಇಲ್ಲ. ಅದೆಲ್ಲವೂ ಯಾರಿಗೆ ಸೇರಬೇಕು? ಈ ನಮ್ಮಂಥ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಅಭಿಮಾನಿ ದೇವರುಗಳು, ನಿಮ್ಗಳಿಗೆ ಸೇರಬೇಕು ಅಂತ ಹೇಳ್ತಾ ನಾನು ಅಭಿಮಾನಿಗಳನ್ನು ದೇವರು ಅಂತಂದೆ. ಈ ಅಭಿಮಾನಿ ದೇವರುಗಳು ನನ್ನ ಮಗ ಅಪ್ಪನ ನೀವುಗಳ ದೇವರು ಮಾಡಿದ್ರಿ, ಅಪ್ಪನ ಮೀರಿಸಿದ ಮಗ ಅಪ್ಪು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಅಭಿಮಾನಿ ದೇವರುಗಳೇ, ಶರಣ ಶರಣಾರ್ಥಿ, ಧನ್ಯವಾದಗಳು. ಹಾಗೇನೆ ಮತ್ತೊಬ್ಬರು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿದ್ರೆ ಅವ್ರೇಗೆ ಮಾತನಾಡ್ತಾ ಇದ್ರು ನೋಡೋಣ. ಚಲೋ ಮಾನಿಟ್ರ್ ಕೊಡಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಣ್ಣ, ಒಂದೊಂದು ಮಚ್ಚಿನ. ಯಾಕಂದ್ರೆ ನನ್ನ ಸೆಲೆಬ್ರಿಟಿ ಹೇಳೋದು ಒಂದೇ ಒಂದು ನಿಮಿಷ ಅಮ್ಮ, ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಡೈಲಾಗ್ ಇತ್ತಣ್ಣ ಕನ್ನಡಿಗರ ಬಗ್ಗೆ. ಹೆಣ್ಮಕ್ಳು ಹಾಕಳು ಅಂತ ಅರಿಶಿನ ಕುಂಕುಮನ ನಾವು ಬಾವುಟ ಮಾಡ್ಕೊಂಡಿದ್ವಿ, ಅಂಥದ್ರಲ್ಲಿ ಬಾವುಟ ಮುಟ್ಟಿದ್ರೆ ಬಿಡಲ್ಲ, ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದರೆ ಮೊಲ್ಲಾ ಜಿಲ್ದೇನು ಕುಡಿತೀವಿ. ಕಾಟೇರ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಅಣ್ಣ, ಅದ್ಯಾವುದು ಅಂತಂದರೆ ಅನ್ನನ ದೇವ್ರು ಅಂತ ಕರಿತೀವಿ. ಅಂಥ ದೇವ್ರನ್ನ ಸೃಷ್ಟಿ ಮಾಡೋನು ರೈತ, ರೈತರಿಗೆ ಗೌರವ ಕೊಡ್ರಣ. ಎಲ್ಲರಿಗೂ ನಮಸ್ಕಾರ ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಮ್ಮ. ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಯಾಕಂದ್ರೆ ಇನ್ನು ಕಾರ್ಯಕ್ರಮಗಳಿದೆ, ಆದ್ರಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ. ನಿಮ್ಮ ಚಪ್ಪಾಳೆ ಇರಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅನ್ಯಥಾ ಭಾವಿಸ್ಬೇಡಿ ಧ್ವನಿಯಲ್ಲಿ ಅದು ಇದು ಹೆಚ್ಚು ಕಡಿಮೆ ಇದ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಗೋಪಿ ಸರ್. ನಿಮಗೆ ತುಂಬಾ